ಈ ನಡುವೆ ಭಾರತದಲ್ಲಿ ರೂಪಾಂತರಗೊಂಡಿರುವಂತಹ ಕೋವಿಡ್ ಸೋಂಕಿನಿಂದ ಬಲವಾದಂತಹ ರಕ್ಷಣೆ ಬೇಕು ಅಂದ್ರೆ ಎರಡನೇ ಡೋಸ್ನ ಲಸಿಕೆಯು ಕೂಡ ಅಗತ್ಯವಾಗಿದೆ ಅಂತ ಬ್ರಿಟನ್ನ ಅಧ್ಯಯನದ ವರದಿ ತಿಳಿಸಿದೆ ಕೋವಿಡ್ ಲಸಿಕೆಯ ಒಂದು ಡೋಸ್ ತೆಗೆದುಕೊಂಡವರಿಗೆ ಭಾರತದಲ್ಲೇ ರೂಪಾಂತರಗೊಂಡಿರುವ ಕೋವಿಡ್ ವೈರಸ್ ತಳಿ ಬಿ ಒನ್ ಸಿಕ್ಸ್ ಒನ್ ಸೆವೆನ್ ಟೂ ಇಂದ ಶೇಕಡ ಮೂವತ್ತ್ ರಕ್ಷಣೆ ಸಿಗುತ್ತೆ ಎರಡನೇ ಡೋಸ್ ತೆಗೆದುಕೊಂಡವರಲ್ಲಿ ಶೇಕಡ ಎಂಬತ್ತೊಂದರಷ್ಟು ರಕ್ಷಣೆ ಸಿಗಲಿದೆ ಎಂದು ಬ್ರಿಟನ್ನ ಆರೋಗ್ಯ ಇಲಾಖೆಯ ಸಂಶೋಧನೆಯಲ್ಲಿ ಇದು ತಿಳಿದು ಬಂದಿದೆ ಕೇವಲ ಒಂದು ಡೋಸ್ ಲಸಿಕೆ ಪಡೆದವರಲ್ಲಿ ಬ್ರಿಟನ್ನಲ್ಲೇ ರೂಪಾಂತರಗೊಂಡಿರುವ ಕೋವಿಡ್ ವೈರಸ್ ತಳಿ ಬಿ ಒನ್ ಒನ್ ಸೆವೆನ್ ನಿಂದ ರಕ್ಷಣೆ ಶೇಕಡಾ ಐವತ್ತರಷ್ಟು ಸಿಗಲಿದೆ ಎರಡನೇ ಡೋಸ್ ತೆಗೆದುಕೊಂಡವರಲ್ಲಿ ಶೇಕಡಾ ಎಂಬತ್ತೇಳರಷ್ಟು ರಕ್ಷಣೆ ಸಿಗಲಿದೆ ಅಂತ ಈ ಅಧ್ಯಯನದ ವರದಿ ತಿಳಿಸಿರೋದು ಸೊ ಎರಡು ಡೋಸ್ಗಳು ಯಾಕೆ ಮುಖ್ಯ ಆಗುತ್ತೆ ಅನ್ನೋದಕ್ಕೆ ಈ ಅಧ್ಯಯನದ ವರದಿ ಹೇಳ್ತಾ ಇರುವಂತಹ ಅಂಶಗಳು ಅದನ್ನು ಸಾಕ್ಷೀಕರಿಸ್ತಾ ಇದೆ ಎರಡು ಡೋಸ್ ಪಡೆದ ಬಳಿಕ ಅತ್ಯಧಿಕ ರಕ್ಷಣೆ ಸಿಗುತ್ತೆ ಅಂತ ಪ್ರಮುಖವಾಗಿ ಈ ರೂಪಾಂತರಗೊಂಡಿರುವಂತಹ ಕರೋನಾ ವೈರಸ್ ಏನಿದೆ ನಮ್ಮ ಭಾರತದಲ್ಲಿ ಒಂದು ಡೋಸೇಜ್ ಪಡೆದು ಪಡೆದು ಸುಮ್ಮನ ಆಗಿಬಿಟ್ರೆ ಸಂಪೂರ್ಣ ರಕ್ಷಣೆ ಸಿಗ ಸಿಗುತ್ತೆ ನಮಗೆ ಅಂತ ಭಾವಿಸಿದ್ರೆ ಅದು ತಪ್ಪಾಗುತ್ತೆ ಯಾಕಂದರೆ ಒಂದು ಡೋಸೇಜಿಂದ ಕೇವಲ ಶೇಕಡ ಮೂವತ್ತ್ ರಕ್ಷಣೆ ಸಿಗೋದು ಎರಡನೇ ಡೋಸ್ ತೆಗೆದುಕೊಂಡಲ್ಲಿ ಮಾತ್ರ ಅದು ಶೇಕಡ ಎಂಬತ್ತೊಂದರಷ್ಟು ರಕ್ಷಣೆಯನ್ನು ಪಡೆದುಕೊಳ್ಳಬಹುದು ಅಂತ ಇದು ಬ್ರಿಟನ್ನ ಆರೋಗ್ಯ ಇಲಾಖೆಯ ಸಂಶೋಧನೆ ನಡೆಸಿರೋದರಲ್ಲಿ ತಿಳಿದು ಬಂದಿರುವಂಥದ್ದು ಕೇವಲ ಒಂದು ಡೋಸ್ ಲಸಿಕೆ ಪಡೆದವರಲ್ಲಿ ಸಂಪೂರ್ಣವಾಗಿ ಅದರಿಂದ ನಮಗೆ ರಕ್ಷಣೆ ಸಿಗುತ್ತೆ ಅಂತ ಭಾವಿಸೋದು ಬೇಡ ಎರಡೂ ಡೋಸ್ನ ಲಸಿಕೆಯನ್ನು ಪಡೆದುಕೊಂಡ್ರೆ ಮಾತ್ರ ಅತ್ಯಧಿಕ ರಕ್ಷಣೆ ಲಸಿಕೆಯಿಂದ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಎರಡನೇ ಡೋಸ್ ಬಹಳ ಪ್ರಾಮುಖ್ಯತೆಯನ್ನು ಯಾವ ಕಾರಣಕ್ಕೆ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಈ ಅಧ್ಯಯನದ ವರದಿ ತಿಳಿಸ್ತಾ ಇದೆ ಬ್ರಿಟನ್ನಲ್ಲೂ ಕೂಡ ಈಗ ಭಾರತದಲ್ಲಿ ಹೇಗೆ ರೂಪಾಂತರಗೊಂಡಿರುವಂಥ ತಳಿ ಇದೆ ಬಿ ಒನ್ ಸಿಕ್ಸ್ ಒನ್ ಸೆವೆನ್ ಟು ಅದೇ ರೀತಿಯಾಗಿ ಬ್ರಿಟನ್ನಲ್ಲೂ ಕೂಡ ಬಿ ಒನ್ ಒನ್ ಸೆವೆನ್ ಅನ್ನುವಂಥ ತಳಿಯಿಂದ ಶೇಕಡ ಐವತ್ತೊಂದರಷ್ಟು ರಕ್ಷಣೆ ಸಿಗ್ತಾ ಇದೆ ಅಲ್ಲಿ ಒಂದು ಡೋಸ್ ಆದರೆ ಎರಡು ಡೋಸ್ ಪಡೆದುಕೊಂಡ್ರೆ ಏಯ್ಟಿ ಸೆವೆನ್ ಪರ್ಸೆಂಟ್ ರಕ್ಷಣೆ ಸಿಗುತ್ತೆ ಅನ್ನೋದು ಈ ವರದಿ ಹೇಳ್ತಾ ಇದೆ